ಕನ್ನಡ ಮಗಳಂತೆ ಸಂಸ್ಕೃತ ತಾಯಿ ಅಂತ ಯಾವ ಮೂರ್ಖ ಹೇಳಿದ್ದು ಸಂಸ್ಕೃತಕ್ಕೂ ಭಾರತಕ್ಕೂ ಏನ್ ಸಂಬಂಧ ಈ ಸಂಸ್ಕೃತ ಕೂಡ ಸಿರಿಯ ಮೂಲ ಅರಬ್ಬಿ ಕೂಡ ಅರಬ್ ಮೂಲ ಇಲ್ಲೂ ಅರಬ್ಬಿ ಮಾತಾಡೋರಿದ್ದಾರೆ ಅರಬ್ಬಿಗೆ ಒಂದು ವಿವಿ ಕಟ್ಬಿಡಿ ನೀವು ಇದೇ ಸಂಸ್ಕೃತ ಭಾರತಿ ಮತ್ತು ಸಂಸ್ಕೃತ ಪ್ರಾಧ್ಯಾಪಕರ ಸಂಘ ಅಂದ್ರೆ ಈ ಸಂಸ್ಕೃತ ಕನ್ನಡ ನೆಲದಲ್ಲಿ ಕನ್ನಡವನ್ನ ಕಡ್ಡಾಯ ಮಾಡಬಾರದು ಅಂತ ಹೇಳಿ ಹೈಕೋರ್ಟ್ ನಲ್ಲಿ ದಾವೆ ಹೊಡೆದಾಗ ನೀವೆಲ್ಲ ಸತ್ತೋಗಿದ್ರಾ ಕೋಟಿ ಗಟ್ಟಲೆ ಇರೋ ಕನ್ನಡಿಗರಿಗೆ ಒಂದು ವಿವಿ ಕಟ್ಟಿ ಅದಕ್ಕೂ ಸರಿಯಾದ ಅನುದಾನ ಕೊಡದೆ ಅದಕ್ಕೂ ಅನ್ಯಾಯ ಮಾಡ್ತಾ ಈ ಸಂಸ್ಕೃತದ ಪರವಾಗಿ ಬ್ಯಾಟ್ ಬೀಸಕ್ ಸ್ಟಾರ್ಟ್ ಮಾಡಿದಿರಾ ಅಣ್ಣ ಒಂದು ಮಾತು ಹೇಳ್ತೀನಿ ಕೇಳಣ್ಣ ಅಣ್ಣತಮ್ಮ ಒಂದು ಮಾತು ಹೇಳ್ತೀನಿ ಕೇಳೋ ಕರ್ನಾಟಕದಲ್ಲಿ ಕನ್ನಡನೇ ಅಲ್ಟಿಮೇಟ್ ಸ್ನೇಹಿತರೆ ನಮಸ್ಕಾರ ನನಗೆ ಕರ್ನಾಟಕದಲ್ಲಿ ಕನ್ನಡದ ಸ್ಥಿತಿ ಮತ್ತು ಕನ್ನಡಿಗರ ಸ್ಥಿತಿಯನ್ನು ನೆನೆಸ್ಕೊಂಡ್ರೆ ನಗಬೇಕು ಅಳಬೇಕು ಗೊತ್ತಾಗ್ತಿಲ್ಲ ನಮ್ಮ ನೆಲದಲ್ಲಿ ಹುಟ್ಟಿ ನಮ್ಮ ನೆಲದ ಗಾಳಿಯನ್ನು ಕುಡಿದು ನಮ್ಮ ನೆಲದ ನೀರನ್ನು ಕುಡಿದು ನಾವು ಬೆಳೆದ ಅನ್ನವನ್ನು ತಿಂದು ಬೇರೆ ಏನೋ ತಿಂದಂತೆ ವರ್ತಿಸುತ್ತಿರುವ ಒಂದು ವರ್ಗದ ಬಗ್ಗೆ ನನಗೆ ಬಹಳ ದೊಡ್ಡ ಆಕ್ರೋಶ ಇದೆ ಬಹಳ ದೊಡ್ಡ ಆಕ್ಷೇಪ ಇದೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತ ವಿವಿಗೆ ಸಂಬಂಧಪಟ್ಟಂತಹ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಕನ್ನಡದ ವಿಚಾರ ಬಂದಾಗ ಕನ್ನಡದ ಅಸ್ಮಿತೆಯ ಪ್ರಶ್ನೆ ಬಂದಾಗ ಕನ್ನಡದ ಅಳಿವು ಉಳಿವಿನ ವಿಚಾರ ಬಂದಾಗ ಕನ್ನಡ ಪರ ಹೋರಾಟಗಾರರು ಕನ್ನಡಿಗರು ಎದೆತಟ್ಟಿ ತೊಡೆತಟ್ಟಿ ನಿಲ್ಲಲೇಬೇಕು ನಿಲ್ತಾರೆ ಕೂಡ ಆದರೆ ಇದೇ ಕರ್ನಾಟಕದಲ್ಲಿ ಹುಟ್ಟಿದ ಇನ್ನಿತರ ಕನ್ನಡ ತನದ ಮುಖವಾಡವನ್ನು ಹೊತ್ತ ಕೆಲವು ಜನ ಅದೇನು ಸಂಸ್ಕೃತಕ್ಕೆ ಹುಟ್ಟಿದಂಗೆ ಆಡ್ತಾ ಇದ್ದಾರೆ ನಾವು ಸಂಸ್ಕೃತಕ್ಕೆ ಹುಟ್ಟಿದವರು ಅಂತ ನನಗೆ ಅರ್ಥ ಆಗ್ತಿಲ್ಲ ಕರ್ನಾಟಕದಲ್ಲಿ ಕನ್ನಡ ವರ್ಸಸ್ ಸಂಸ್ಕೃತ ಅನ್ನೋ ಒಂದು ಚರ್ಚೆ ಯಾಕೆ ನಡೀತಿದೆ ಫಸ್ಟ್ ಆಫ್ ಆಲ್ ಕನ್ನಡಕ್ಕೆ ವರ್ಸಸ್ ಬೇಡವೇ ಬೇಡ ಕರ್ನಾಟಕ ಅಂದಮೇಲೆ ಕನ್ನಡ ಕನ್ನಡ ಅಂದರೆ ಕರ್ನಾಟಕ ಮುಗಿದು ಹೋಯ್ತು ಕನ್ನಡಕ್ಕೆ ಏನು ವರ್ಸಸ್ ತರ್ತೀರ ನೀವು ಕನ್ನಡ ಮಗಳಂತೆ ಸಂಸ್ಕೃತ ತಾಯಿ ಅಂತ ಯಾವ ಮೂರ್ಖ ಹೇಳಿದ್ದು ಯಾವ ಅವಿವೇಕಿ ಹೇಳಿದ್ದು ಸಂಸ್ಕೃತಕ್ಕೂ ಭಾರತಕ್ಕೂ ಏನು ಸಂಬಂಧ ಸಂಸ್ಕೃತದ ಮೊದಲ ಶಾಸನ ಸಿಕ್ಕಿರೋದು ಸಿರಿಯಾದಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರದ ಭಾಷೆ ಅದು ಸಂಸ್ಕೃತ ಹೇಗೆ ಅಲ್ಲಿಂದ ಆರ್ಯನರು ಬಂದರು ಅವ್ರ ಜೊತೆ ಜೊತೆಗೆ ಬಂದಿದ್ದೆ ಸಂಸ್ಕೃತ ಆ ಸಂಸ್ಕೃತವನ್ನು ಕನ್ನಡದ ತಾಯಿ ಅಂತೀರ ನೀವು ಅದು ಹೇಗಾಗುತ್ತೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ದ್ರಾವಿಡ ಭಾಷೆಗೂ ಆ ಸಂಸ್ಕೃತಕ್ಕೂ ಏನಯ್ಯ ಸಂಬಂಧ ಆದರೂ ಕೂಡ ನಾವು ಕನ್ನಡಿಗರು ಬಹಳ ಉದಾರ ಮನಸ್ಸಿನವರು ನೋಡಿ ಕನ್ನಡ ಮಾತಾಡಬೇಕಾದ್ರೆ ಇಂಗ್ಲೀಷು ಉರ್ದು ಸಂಸ್ಕೃತ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀವಿ ಅಲ್ಲಲ್ಲಿ ನಿಮಗೆ ಸಂಸ್ಕೃತ ಕಾಣಿಸೋ ಸಾಕಾಗಲ್ವಾ ಇವತ್ತು ಹಂಪಿ ವಿಶ್ವವಿದ್ಯಾಲಯ ಯಾವ ಸ್ಥಿತಿಯಲ್ಲಿದೆ ಎಷ್ಟು ಮಟ್ಟಿ ನೀವು ಅನುದಾನ ಕೊಡ್ತಾ ಇದ್ದೀರಾ ಅವರ ಬೇಡಿಕೆ ಏನಿದೆ ಅವ್ರಿಗೆ ಸ್ಯಾಲ್ರಿ ಕೊಡದೆ ಎಷ್ಟು ಟೈಮ್ ಆಯಿತು ಆ ಹಂಪಿ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ದುಡ್ಡು ಕೊಡದೆ ಯಾವ ಕಾಲ ಆಯಿತು ಯಾವುದೋ ವರ್ಷಕ್ಕೆ 50 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿದ್ದೀರಿ ಅದೇ ಈಗ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಮಾಗಡಿ ಹತ್ರ ಕಟ್ಟಕ್ಕೆ ಹೊರಟಿದ್ದೀರಲ್ಲ 350 ಕೋಟಿಗಿಂತ ಹೆಚ್ಚು ಅನುದಾನ ಕೊಟ್ಟಿದ್ದೀರಿ 100 ಎಕರೆ ಜಾಗ ಕೊಟ್ಟಿದ್ದೀರಿ ಇಡೀ ಭಾರತದಲ್ಲಿ 24,000 ಚಿಲ್ಲರೆ ಜನ ಸಂಸ್ಕೃತ ಮಾತಾಡೋರಿದ್ದಾರೆ ಅವ್ರಿಗೊಂದು 19 ವಿಶ್ವವಿದ್ಯಾಲಯಗಳನ್ನು ನೀವು ನಿರ್ಮಾಣ ಮಾಡಿದ್ದೀರಿ ಆಲ್ರೆಡಿ 24,000 ಜನರಿಗೆ 19 ವಿಶ್ವವಿದ್ಯಾಲಯ 7 ಕೋಟಿ ಕನ್ನಡಿಗರಿದ್ದಾರೆ 7 ಕೋಟಿ ಜನ ಕನ್ನಡ ಮಾತಾಡ್ತಾರೆ ಅವರಿಗಿರೋದು ಒಂದೇ ಕನ್ನಡ ವಿಶ್ವವಿದ್ಯಾಲಯ ಅದು ಹಂಪಿ ವಿಶ್ವವಿದ್ಯಾಲಯ ಆ ಹಂಪಿ ವಿಶ್ವವಿದ್ಯಾಲಯದ ಪರಿಸ್ಥಿತಿ ಹೇಗಿದೆ ಅಂದರೆ ಸರ್ಕಾರ ಸರಿಯಾಗಿ ಅನುದಾನ ಕೊಡದೆ ಎಷ್ಟೋ ವರ್ಷಗಳೇ ಆಗೋಯ್ತು ಆ ಹಂಪಿ ವಿಶ್ವವಿದ್ಯಾಲಯಕ್ಕೆ ಒಂದು ನೆಟ್ಟಿಗೆ ಅನುದಾನ ಕೊಡದೆ ಯಾವ ಕಾಲ ಆಯಿತು ಬೊಮ್ಮಯ್ಯವರೇ ಆಲ್ರೆಡಿ 19 ವಿಶ್ವವಿದ್ಯಾಲಯ ಇದೆ ಈಗ ಬೆಂಗಳೂರಿನ ಸಮೀಪದ ಮಾಗಡಿ ರಸ್ತೆ ಹತ್ರ ಸಂಸ್ಕೃತ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ 350 ಕೋಟಿಗಿಂತ ಹೆಚ್ಚು ದುಡ್ಡು ಕೊಟ್ಟಿದ್ದೀರಿ 100 ಎಕರೆ ಜಾಗ ಕೊಟ್ಟಿದ್ದೀರಿ ಕನ್ನಡ ನೆಲದಲ್ಲಿ ನೀವು ಸಂಸ್ಕೃತ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ಕರ್ನಾಟಕ ಕನ್ನಡದ ಅಸ್ಮಿತೆಗೋಸ್ಕರ ವಿಶ್ವವಿದ್ಯಾಲಯಗಳನ್ನು ನಿರ್ಮಿಸುವುದರ ಕಡೆ ಗಮನ ಕೊಡಬೇಕಿತ್ತು ಆ ಯೋಗ್ಯತೆ ಇಲ್ಲ ಅಂದರೆ ಇರುವಂತಹ ಒಂದು ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಅಭಿವೃದ್ಧಿ ಜೀರ್ಣೋದ್ಧಾರಕ್ಕೋಸ್ಕರ ನೀವು ನಿಜವಾಗ್ಲೂ ಕನ್ನಡಿಗರಾದರೆ ಅದಕ್ಕೆ ಒಂದಿಷ್ಟು ಅನ್ನೋದು ಹೆಚ್ಚಿನ ಅನುದಾನಗಳನ್ನು ಮೀಸಲಿಡಬೇಕು ಅಲ್ಲಿ 350 ಕೋಟಿ ಕೊಡ್ತೀರಾ ಇಲ್ಲಿ ಪಾಪ ಒಂದು 20 ಕೋಟಿ ದುಡ್ಡು ಕೇಳ್ತಿದ್ರೆ ಅದು ಕೊಡೋಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ ನಿಮ್ಮ ಯೋಗ್ಯತೆಗೆ ಆಗ್ತಾ ಇಲ್ಲ ಇದು ಸರ್ಕಾರದ ಎರಡು ಮುಖ ಅಂದರೆ ಈಗ ನೋಡಿ ನಾನಂತಿರೋದು ಅಂಬೇಡ್ಕರ್ ಅವರನ್ನು ತರ್ತಾರೆ ಕೆಲವರು ಅಂಬೇಡ್ಕರ್ಗೂ ಮತ್ತು ಸಂಸ್ಕೃತಕ್ಕೂ ಭಾಳ ದೊಡ್ಡ ಒಂದು ನಿಕಟ ಸಂಬಂಧ ಇದೆ ಸಂವಿಧಾನಕ್ಕೂ ಅದಕ್ಕೂ ಸಂಪರ್ಕವನ್ನು ಬೆಸೆಯುವಂಥ ಕೆಲಸ ಮಾಡ್ತಾರೆ ಈ ಸುಳ್ಳಿನ ಪ್ರಪಗಂಡವನ್ನೆಲ್ಲ ನೋಡ್ತಾ ಬಂದಾಗ ನಮಗೆ ಅನಿಸೋದು ಇಷ್ಟ ಏನಂದರೆ ಈ ಸಾವರ್ಕರ್ನ ಮತ್ತು ಸಂಸ್ಕೃತವನ್ನು ಭಾರತ ದೇಶದ ಮೂಲೆ ಮೂಲೆಗೂ
ತಲುಪಿಸುವ ಆ ಸಂಘದ ಪ್ರಪಗಂಡದ ಪ್ರಕಾರವಾಗಿನೇ ಈ ಸರ್ಕಾರ ಕೆಲಸ ಮಾಡುತ್ತಿದೆ ಮತ್ತೆ ಅದರ ಮುಖವಾಣಿನೇ ಅಲ್ವಾ ಈ ಸರ್ಕಾರ ಆ ಕೆಲಸ ಮಾಡಲೇಬೇಕು ಹಾಗಂತ ನೀವು ಕನ್ನಡವನ್ನ ದಿಕ್ಕರಿಸಿ ಕನ್ನಡತನವನ್ನ ದಿಕ್ಕರಿಸಿ ಮೆರೋದಿಕ್ಕೆ ಸಾಧ್ಯನಾ ನಿಮ್ಮ ಪ್ರಪಗಂಡವನ್ನ ಈಡೇರಿಸೋದಕ್ಕೆ ಸಾಧ್ಯನಾ ಅದಿ ಖಂಡಿತವಾಗ್ಲೂ ಕನ್ನಡಿಗರಿಗೆ ಅವಕಾಶ ಕೊಡಬಾರದು ಅದೊಂದಾದ್ರೆ ಇನ್ನೊಂದು ವರ್ಗ ಇದೆ ಕನ್ನಡಿಗರಾಗಿ ಹುಟ್ಟಿ ಕನ್ನಡ ನೆಲದಲ್ಲಿ ಬೆಳೆದು ಕನ್ನಡದ ಗಾಳಿಯನ್ನು ಕುಡಿದು ಕನ್ನಡದ ನೀರನ್ನು ಕುಡಿದು ಕನ್ನಡದ ಅನ್ನವನ್ನು ತಿಂದು ಬೇರೆ ಏನೋ ತಿಂದೋ ತರ ಆಡ್ತಾರೆ ಇದೇ ಕನ್ನಡ ಕನ್ನಡ ನೆಲದಲ್ಲಿ ಕನ್ನಡವನ್ನ ಕಡ್ಡಾಯ ಮಾಡಬೇಕು ಅಂತ ಹೇಳಿ ಹೊರಟಾಗ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡವನ್ನ ಕಡ್ಡಾಯ ಗೊಳಿಸಬಾರದು ಅಂತ ಹೇಳಿ ಹೈಕೋರ್ಟ್ ಗೆ ಅರ್ಜಿ ಹಾಕ್ತೋನ ಯಾರಪ್ಪ ಇದೇ ಸಂಸ್ಕೃತ ಭಾರತಿ ಇದೇ ಸಂಸ್ಕೃತ ಪ್ರಾಧ್ಯಾಪಕರ ಸಂಘ ಇದೇ ಸಂಸ್ಕೃತ ಭಾರತಿ ಮತ್ತು ಸಂಸ್ಕೃತ ಪ್ರಾಧ್ಯಾಪಕರ ಸಂಘ ಅಂದ್ರೆ ಈ ಸಂಸ್ಕೃತ ಕನ್ನಡ ನೆಲದಲ್ಲಿ ಕನ್ನಡವನ್ನ ಕಡ್ಡಾಯ ಮಾಡಬಾರದು ಅಂತ ಹೇಳಿ ಹೈಕೋರ್ಟ್ ನಲ್ಲಿ ದಾವೆ ಹೊಡೆದಾಗ ನೀವೇಲ್ ಸತ್ತೋಗಿದ್ರಾ ಏನು ಜೀವ ಇರಲಿಲ್ವಾ ಇವತ್ತು ದೊಡ್ಡ ದೊಡ್ಡ ಏನದು ಸಂಸ್ಕೃತ ಕನ್ನಡದ ತಾಯಿ ಕನ್ನಡ ಕನ್ನಡದ ಪಾಡಿಗಿರಲಿ ಸಂಸ್ಕೃತ ಯಾಕೆ ನೀವು ವಿರೋಧ ಮಾಡ್ತೀರಾ ಸಂಸ್ಕೃತ ನಿಮಗೇನು ತೊಂದರೆ ಕೊಡ್ತು ಅಂತ ಹೇಳ್ಬಿಟ್ಟು ದೊಡ್ಡ ಫಿಲಾಸಫಿ ಮಾತಾಡ್ತಿರಲ್ಲ ಅವತ್ತೇನು ಬಾಯಿಗೆ ಕಡುಬ ಕಂಡಿದ್ರಾ ಇಲ್ಲ ಏನಾದರೂ ಅಮೇದ್ಯ ಹಾಕ್ಕೊಂಡಿದ್ರಾ ಅವತ್ತೇನಾಗಿತ್ತು ರೀ ನಿಮಗೆ ಅವತ್ತು ಮಾತಾಡ್ಬೋದಿತ್ತಲ್ಲ ಸ್ನೇಹಿತರೆ ನಾನು ಭಾಳ ಇತಿಹಾಸ ಹೇಳಕ್ಕೆ ಹೋಗೋದಿಲ್ಲ ಭಾಳ ಇಂಡೆಪ್ತ್ ಆಗಿ ಏನು ಮಾತಾಡೋಕೆ ಹೋಗಲ್ಲ ಓವರಲ್ ಆಗಿ ಯೋಚನೆ ಮಾಡಿ ನೀವು ಓವರಲ್ ಆಗಿ ಕನ್ನಡಕ್ಕೆ ಪ್ರತಿ ಕ್ಷಣ ಪ್ರತಿ ದಿನ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು ಕನ್ನಡದ ವಿವಿನ ಹಾಳಾಗಕ್ಕೆ ಬಿಟ್ಟು ಕನ್ನಡ ವಿವಿಯನ್ನ ನಾಶ ಮಾಡ್ತಾ ಕನ್ನಡ ತನವನ್ನೇ ನಾಶ ಮಾಡ್ತಾ ಕನ್ನಡ ಕಡ್ಡಾಯ ಏನು ನಮ್ಮ ಎಸಿ ನಮ್ಮ ನಾಡಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸ್ಬೇಕು ಅಂತ ನಾವು ಬಾಯಿ ಬಡ್ಕೋಬೇಕಲ್ರಿ ಕನ್ನಡಕ್ಕೋಸ್ಕರ ನಾವು ಹೋರಾಟ ಮಾಡ್ಬೇಕಲ್ರಿ ನಮ್ಮ ನೆಲದಲ್ಲಿ ಇಂಥ ಕೆಟ್ಟ ಸ್ಥಿತಿಯಲ್ಲಿ ಕನ್ನಡಿಗರನ್ನು ತಂದು ಕನ್ನಡವನ್ನು ತಂದು ಇಲ್ಲಿರುವಂಥ ಒಂದು ಹುಳಗಳು ಈ ನಾಯಿ ಕೊಡೆಗಳು ಸಗಣಿ ಹುಳಗಳು ಅವು ಸಂಸ್ಕೃತವನ್ನು ದೇವರ ಭಾಷೆ ಅಂತ ಸಿ ಒಳ್ಳೆ ಕತೆ ದೇವ್ರಿಗೆ ಯಾವ ಭಾಷೆ ಅಪ್ಪ ದೇವ್ರಿಗೆ ಸಂಸ್ಕೃತ ಮಾತ್ರ ಬರೋದ ಅರಬ್ಬಿ ಮಾತ್ರ ಬರೋದ ಈಗ ಅರಬ್ಬಿ ಅನ್ಬೇಕಾದ್ರೆ ನೆನಪಾಯ್ತು ನನಗೆ ಈ ಸಂಸ್ಕೃತ ಕೂಡ ಸಿರಿಯಾ ಮೂಲ ಅರಬ್ಬಿ ಕೂಡ ಅರಬ್ ಮೂಲ ಇಲ್ಲೂ ಅರಬ್ಬಿ ಮಾತಾಡೋರಿದ್ದಾರೆ ಅರಬ್ಬಿಗೆ ಒಂದು ವಿವಿ ಕಟ್ಬಿಡಿ ನೀವು ಕಟ್ರಿ ಪರ್ಷಿಯನ್ ಭಾಷೆ ಅಂತೂ ಹಾಸು ಹೊಕ್ಕಾಗಿ ಹೋಗಿದೆ ಹಲವಾರು ಪದಗಳು ಕನ್ನಡ ನೆಲದಲ್ಲಿ ಕನ್ನಡತನದಲ್ಲಿದೆ ಪರ್ಷಿಯನ್ ಭಾಷೆಗೆ ಒಂದು ವಿವಿ ಕಟ್ಟಿ ಆ ಲೆಕ್ಕದಲ್ಲಿ ನೀವು ಯಾರೊಂದು ಇಪ್ಪತ್ನಾಲ್ಕು ಸಾವಿರ ಜನ ಮಾತಾಡೋ ಭಾಷೆಗೆಲ್ಲ ನೀವು ಒಂದು 19-20 ಸಾವಿರ ವಿವಿಗಳು ಕಟ್ತಾ ಹೋದರೆ ಕೋಟಿ ಗಟ್ಟಲೆ ಇರೋ ಕನ್ನಡಿಗರಿಗೆ ಒಂದು ವಿವಿ ಕಟ್ಟಿ ಅದಕ್ಕೂ ಸರಿಯಾದ ಅನುದಾನ ಕೊಡದೆ ಅದಕ್ಕೂ ಅನ್ಯಾಯ ಮಾಡ್ತಾ ಈಗ ಸಂಸ್ಕೃತದ ಪರವಾಗಿ ಬ್ಯಾಟ್ ಬೀಸಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಯಾಕೆ ಸಂಸ್ಕೃತ ಭಾರತಿ ಸಂಸ್ಕೃತ ಪ್ರಾಧ್ಯಾಪಕರ ಸಂಘ ಕರ್ನಾಟಕದಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಬಾರ್ದು ಅಂತೇಳಿ ನಾನ್ ಸೆನ್ಸ್ ಅವಿವೇಕಿಗಳ ತರ ಹೈಕೋರ್ಟ್ಗೆ ದಾವೆ ಹೊಡೆದಾಗ ಏನು ಸತ್ತೋಗಿದ್ರ ನೀವೆಲ್ಲ ನೀವ್ಯಾರ ಬದುಕಿರ್ಲಿಲ್ವಾ ಈಗ ಬಂದ್ಬಿಟ್ರಿ ಸಂಸ್ಕೃತದ ಪರ ಬ್ಯಾಟ್ ಬೀಸಕ್ಕೆ ನೀವು ಪತ್ರಕರ್ತರು ನೋಡ್ತೀರಾ ನೀವು ಏನಪ್ಪ ಇಲ್ಲೂ ನಿಮ್ಮ ಜಾತಿ ಇಲ್ಲೂ ಮೇಲ್ಜಾತಿ ಇಲ್ಲೂ ಕೆಳಜಾತಿ ಇಲ್ಲೂ ಶೂದ್ರ ಇಲ್ಲೂ ಬ್ರಾಹ್ಮಣ ಬ್ರಾಹ್ಮಣ್ಯ ಏನ್ರಿ ಇದೆಲ್ಲ ಅಣ್ಣ ಒಂದು ಮಾತು ಹೇಳ್ತೀನಿ ಕೇಳೋಣ ಅಣ್ಣತಮ್ಮ ಒಂದು ಮಾತು ಹೇಳ್ತೀನಿ ಕೇಳೋ ಕರ್ನಾಟಕದಲ್ಲಿ ಕನ್ನಡನೇ ಅಲ್ಟಿಮೇಟು ಕರ್ನಾಟಕದಲ್ಲಿ ಕನ್ನಡ ಭಾಷೆನೇ ಫೈನಲ್ಲು ಕನ್ನಡ ಭಾಷೆಗೆ ಆಲ್ಟರ್ನೇಟ್ ಆಗಲಿ ವರ್ಸಸ್ ಆಗಲಿ ಸಾಧ್ಯನೇ ಇಲ್ಲ ಅದಾಗಲೂಬಾರ್ದು ಆ ತಮಿಳ್ನಾಡಿನಲ್ಲಿರುವಂಥ ತಮಿಳು ಅಸ್ಮಿತೆಯನ್ನು ನೋಡಿ ಕಲಿಬೇಕು ಕನ್ನಡಿಗರು ನೀವು ನಾನ್ ಸೆನ್ಸ್ಗಳು ನೀವು ಅದೇನೋ ಅಲ್ಲಿಂದ ಬಂದವ್ರ ಭಾಷೆನ ಹಿಡ್ಕೋ ಬರ್ತಾ ಬರ್ತಾನೆ ನಮ್ಮ ನಾಡೊಳಗೆ ಅದೇನಂತ ಹೋಗ್ಬಿಟ್ರೋ ನೀವು ಈ ದ್ರಾವಿಡ ರಾಜ್ಯಗಳಲ್ಲಿ ಎಲ್ಲೂ ಇಲ್ಲದ ಸಂಕಟ ಸಮಸ್ಯೆ ತಲೆನೋವುಗಳು ನಮಗೆ ಮಾತ್ರ ಬಂದಿದೆ ಎಷ್ಟು ದೊಡ್ಡ ಪರಂಪರೆ ಇದೆ ಕನ್ನಡಕ್ಕೆ ಎಷ್ಟು ದೊಡ್ಡ ಇತಿಹಾಸ ಇದೆ ಕನ್ನಡಕ್ಕೆ ನಮ್ಮ ಲಿಪಿ ಏನು ನಮ್ಮ ಜ್ಞಾನಪೀಠಗಳೆಷ್ಟು ನಮ್ಮ ಕವಿಗಳೇನು ನಮ್ಮ ಕನ್ನಡದ ಕೃಷಿ ಏನು ನಮ್ಮ ಕನ್ನಡದ ತನ ಏನು ಈ ನೆಲದ ಸೊಗಡೇನು ಹೋರಾಟ ಏನು ರಾಜ ಪರಂಪರೆ ಏನು ಯಾವುದು ಯಾವುದನ್ನು ಲೆಕ್ಕ ಹಾಕಲ್ಲ ನಿಮಗೆ ನಿಮ್ಮದೇ ಆದಂತಹ ಕಾರ್ಯಸಿದ್ಧಿ ಆಗಬೇಕು ನಿಮ್ಮ ಅಜೆಂಡಾ ನಿಮ್ಮ ಪ್ರಪಗಂಡ ಈ ಜನರ ಮೇಲೆ ಹೇರಬೇಕು ಅದನ್ನು ಯಾವ ರೂಪದಲ್ಲಾದರೂ ಮಾಡಬೇಕು ಮೊನ್ನೆ ಯಾರೋ ಮಾತಾಡ್ತಾ ಹೇಳ್ತಾ ಇದ್ರು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ವಿಷ್ಣು ತೇರೆ ನಮ್ಮಂತೆ ಅರೆ ಈಶ್ವರ ಅಲ್ಲ ತೇರೆ ನಮ್ಮಲ್ವಾ ಅಂದರೆ ಅದು ಗಾಂಧೀಜಿ ತಿದ್ದಿರೋದು ಅದು ಈಶ್ವರ ವಿಷ್ಣು ತೇರೆ ನಮ್ಮನ್ನು ಪ್ರಪಗಂಡವನ್ನು ಬಿತ್ತುವಂತಹ ನೀವು ಸಂಸ್ಕೃತವನ್ನು ಹೇರ್ತೀರಾ ನಿಮ್ಮ ಎಲ್ಲೋ ಐಡಿಯಾಲಜಿನ ತಂದು ನಮ್ಮ ತಲೆಯೊಳಗೆ ತಿರುಗಿ ನಮ್ಮ ನಮ್ಮ ನಮ್ಮ
ನಮ್ಮ ಮೂಲ ಪರಂಪರೆಯನ್ನೇ ನೀವು ಬುಡ ಸಮೇತ ನಿರ್ನಾಮ ಮಾಡಿ ನಿಮ್ಮ ಬಾವುಟವನ್ನು ನಿಮ್ಮ ಗೂಟವನ್ನು ನೆಡುವ ಪ್ರಯತ್ನ ಇದು ಕನ್ನಡ ವರ್ಸಸ್ ಇಲ್ಲ ಕನ್ನಡ ವರ್ಸಸ್ ಕನ್ನಡನೇ ಕನ್ನಡ ಇಸ್ ಕನ್ನಡ 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 ಬರೀ ಕನ್ನಡ ಹಾಗಾಗಿ ಕನ್ನಡಕ್ಕೋಸ್ಕರ ಹೋರಾಟ ಮಾಡುವ ಕನ್ನಡಕ್ಕಾಗಿ ಧ್ವನಿ ಎತ್ತುವವರ ಪರ ನಾವು ಯಾವತ್ತೂ ಇರ್ತೀವಿ ಕನ್ನಡದ ಮೇಲೆ ಇನ್ನೊಂದು ಭಾಷೆಯನ್ನ ಇನ್ನೊಂದು ಸಂಸ್ಕೃತಿಯನ್ನ ಇನ್ನೊಂದು ಸಿದ್ಧಾಂತವನ್ನ ನೀವು ಹೇರೋದಾದರೆ ಅದು ಖಂಡಿತವಾಗಲು ಅವಕಾಶ ಕೊಡೋದಿಲ್ಲ ಕರ್ನಾಟಕದಲ್ಲಿ ಇನ್ನಷ್ಟು ಕನ್ನಡ ವಿಶ್ವವಿದ್ಯಾಲಯಗಳು ತಲೆ ಎತ್ತಬೇಕು ನಿರ್ಮಾಣ ಆಗಬೇಕು ಕನ್ನಡ ತನವನ್ನ ಬೆಳೆಸಬೇಕು ನಾವು ಕನ್ನಡಿಗರ ಜೀರ್ಣೋದ್ಧಾರ ಆಗಬೇಕು ಕನ್ನಡ ಜಗತ್ತಿನ ಮೂಲೆ ಮೂಲೆಯಲ್ಲಿದೆ ಇನ್ನಷ್ಟು ಪ್ರಕಾರವಾಗಿ ಬೆಳೆಯೋದಕ್ಕೆ ಅವಕಾಶ ಸಿಗಬೇಕು ಯಾವುದೇ ಕಾರಣಕ್ಕೂ ಯಾವುದೋ ಒಂದು 20-24 ಸಾವಿರ ಜನಗುರುಗೋಸ್ಕರ 20ನೇ ವಿಶ್ವವಿದ್ಯಾಲಯವನ್ನಾಗಿ ಕಟ್ಟೋದಕ್ಕೆ ಬಿಡಬಾರದು ಕನ್ನಡಿಗರು ಅನ್ನೋದು ನನ್ನ ಒತ್ತಾಯ ಧನ್ಯವಾದಗಳು